ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನ ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ಕನ್ನಡದ ರವಿ ಮೂಡಿ ಬಂದ. ಪ್ರೀತಿಯ ಕನ್ನಡ ಬಂಧುಗಳೇ, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇದೇ 14ನೇ ತಾರೀಕು ಸಂಜೆ 4 ಗಂಟೆಗೆ ವಿವಿಧ ದತ್ತಿ ಕಾರ್ಯಕ್ರಮಗಳಿದೆ, ಮತ್ತು ಕವಿಗೋಷ್ಠಿ ಇದೆ, ಹಾಡುಗಾರಿಕೆ ಇದೆ, ಹಾಗೆ ಸಂಜೆ ನಮ್ಮ ಟಿವಿ SV9 ವತಿಯಿಂದ ಇದು ಇಡೀ ಬೆಂಗಳೂರಾದ್ಯಂತ ಪ್ರಸಾರ ಆಗ್ತಾ ಇದೆ. ಮತ್ತು ಇಲ್ಲಿ ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ಸುಮಾರು ಜನಕ್ಕೆ ಕೊಡ್ತಾ ಇದ್ವಿ. ಶ್ರೀಮತಿ HG ಶೋಭಾ ಅವರು, ಸಾಮಾಜಿಕ ಕಾರ್ಯಕರ್ತೆ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ PH ಸಾಹಿತ್ಯ, ಚಾಂದ್ಪಾಸ ಸಾಹಿತ್ಯ, ಲಿಂಗರಾಜು KS ಮಾಧ್ಯಮ, ಬೆಂಗಳೂರು ಮುನಿಯಪ್ಪ ಜನಪದ ಗಾಯಕ, MS ಗುರುಲಿಂಗಯ್ಯ ರಂಗಭೂಮಿ, S ವೆಂಕಟೇಶ್ ಸಾಹಿತ್ಯ, ಜಿ ಗಜೇಂದ್ರ ಕನ್ನಡ ಚಳುವಳಿ, ಆರ್ ಸುಧೀಂದ್ರ ಮಿಮಿಕ್ರಿ ಕಲಾವಿದ, ಜಿ ಎ ರಂಗಲಕ್ಷ್ಮಿ ಸಂಗೀತ, PH ಸುಮತಿ ರಂಗಭೂಮಿ, M ಶೈಲಜಾ ಚಂದ್ರಶೇಖರ್ ಶೈಕ್ಷಣಿಕ, ಮೀನಾಕ್ಷಿ ರಂಗಭೂಮಿ, ಜಿ ರಾಜೇಶ್ವರಿ ಯಕ್ಷಿತ ಕಲೆ, N ರಾಮಚಂದ್ರಯ್ಯ ಪುಸ್ತಕೋದ್ಯಮ, SP ಶೇಷಪ್ಪ ಸಂಗೀತ, ರಾಘವೇಂದ್ರ ಜಾತ್ರಮಕ್ಕಿ ರಂಗಭೂಮಿ, ನಿರ್ಮಲ ಸಮಾಜ ಸೇವೆ, ನಾರಾಯಣಮ್ಮ ಸಮಾಜ ಸೇವೆ, ಲಕ್ಷ್ಮೀ V ಸಮಾಜ ಸೇವೆ. ಇಷ್ಟೋ ಜನಕ್ಕೆ ಕನ್ನಡ ಶಿವರತ್ನ ಪ್ರಶಸ್ತಿ ಇಟ್ಕೊಂಡಿದ್ದೀವಿ. ದತ್ತಿ ಉಪನ್ಯಾಸಗಳಿದೆ. ಶಾರದಮ್ಮ KP ಅವರು, ಪರಮಶಿವಯ್ಯ ದತ್ತಿ, KP ಗಂಗಾಧರಯ್ಯ ಅವರಿಂದ ಉಪನ್ಯಾಸ, HG ಶೋಭಾ ಅವರಿಂದ, ಹಾಗೆ ಶರಣ ವಚನ ಸಾಹಿತ್ಯ ಉಪನ್ಯಾಸ HG ಶೋಭಾ ಅವರು, ಎಲ್ಲ ಶೋಭಾ ಅವರು ಮತ್ತು ಶ್ರೀನಿವಾಸ ಮೂರ್ತಿ ಅವರು ಉಪನ್ಯಾಸ ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಇದೇ ಆಹ್ವಾನ ಪತ್ರಿಕೆಯಿಂದ ತಿಳ್ಕೊಂಡು 14ನೇ ತಾರೀಕು ಸಂಜೆ ನಿಮ್ಮೊಂದಿಗೆ ನಮ್ಮ ಉಪಹಾರ. ದಯಮಾಡಿ ನಮ್ಮ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಭಾಂಗಣಕ್ಕೆ ಸಂಜೆ 4:30ಗೆ ಬನ್ನಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಬರ್ಬೇಕಾರೆ ಎಲ್ಲರೂ ಮಾಸ್ಕ್ ಹಾಕೋ ಬನ್ನಿ, ಬರ್ಬೇಕಾರೆ ಎಲ್ಲರೂ ಸ್ಯಾನಿಟೈಸ್ ಮಾಡ್ಕೋ ಬನ್ನಿ, ಅಂತರ ಕಾಪಾಡ್ಕೊಳ್ಳಿ ಅಂತ ವಿನಂತಿ ಮಾಡಿಕೊಂಡು ಕರೋನಾನ ದೂರ ಇಡೋಣ. ಕರೋನಾ ಬಗ್ಗೆ ಭಯ ಬೇಡ, ಜಾಗೃತಿ ಮೂಡಿಸೋಣ, ಜಾಗೃತಿಯಿಂದ ಇರೋಣ, ಕರೋನಾಯಿಂದ ದೂರ ಇರೋಣ, ಹಾಗೆ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತಾ, ದಯಮಾಡಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿರುವ ವಿವಿಧ ದತ್ತಿ ಕಾರ್ಯಕ್ರಮ ಮತ್ತು TV SV9 ಅವರು ಇದನ್ನು ಪ್ರಚಾರ ಪಡಿಸ್ತಾ ಇದ್ದಾರೆ, ದಯಮಾಡಿ ತಾವೆಲ್ಲ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ಮಾಯಣ್ಣ, ಅಧ್ಯಕ್ಷ, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್.